ಡೈಲಾಗ್ಸ್ ನಮ್ಮ ಚಂದ್ರಮೌಳಿ ಅವರು ಬರ್ಕೊಡಿರೋದು ಡೈಲಾಗ್ಸ್ನ. ಚಂದ್ರಮೌಳಿ ಇಸ್ ಅ ಫ್ಯಾಂಟಾಸ್ಟಿಕ್ ರೈಟರ್, ಐ ಲವ್ ಹಿಮ್. ಅವರು ಬರೆಯೋ ಡೈಲಾಗ್ಸ್ಗಳಲ್ಲಿ ಏನೋ ಒಂದು ಕಿಕ್ ಇರುತ್ತೆ. ನಾನು ಹೇಳೋದಕ್ಕಿಂತ ಅವರು ಕೊಡೋ ಡೈಲಾಗ್ಗಳು ಬಹಳ ಚೆನ್ನಾಗಿರುತ್ತೆ. ಆ ಡೈಲಾಗ್ನ ನನ್ನ ಕೈಲಿ ಚೆನ್ನಾಗಿ ಹೇಳಿಸ್ತಾ ಇದ್ದಾರೆ, ಅದನ್ನು ಚೆನ್ನಾಗಿ ತಗೋತಾ ಇದ್ದಾರೆ. ಸೊ ಇಲ್ಲಿ ಯಾರೋ ನಮ್ಮ ಕೈಲಿ ಒಂದು ಒಳ್ಳೆ ಕೆಲಸ ಚೆನ್ನಾಗಿ ತಗಿಸ್ಕೋತಾ ಇದ್ದಾರೆ ಅಂದರೆ ಎಲ್ಲೋ ನಾವು ಸ್ವಲ್ಪ ಉಪಯೋಗಕ್ಕೆ ಬರ್ತಾ ಇದ್ದೀವಿ, ನಮ್ಮ ಕೈಲೆಲ್ಲೋ ಕೆಲಸ ಮಾಡಿಸ್ಕೋತಾ ಇದ್ದಾರಲ್ಲ, ನಾವಿನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ನಮಗಿದೆ. ನನಗೆ ಹಾಗೆ ಇರುತ್ತೆ, ಯಾವಾಗ ನಮಗೊಂದು ಹಸಿವಿರುತ್ತೆ ಒಂದು ಒಳ್ಳೆ ಕೆಲಸ ಅಂತ ಬಂದಾಗ. ಸೊ ಹಾಗಾಗಿ ಆಲ್ ದ ಕ್ರೆಡಿಟ್, ಈ ಕ್ರೆಡಿಟ್ಸ್ನೆಲ್ಲ ನಾನು ನನ್ನ ಟೀಮ್ಗೆ ಕೊಡ್ತೀನಿ. ಎಲ್ಲರೂ ಬಹಳ ಕಷ್ಟಪಟ್ಟು ತುಂಬ ಸ್ಟ್ರೆಸ್ ತೊಗೊಂಡು ಕೆಲಸ ಮಾಡಿದ್ದಾರೆ. ಆಲ್ ದೀಸ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್. ಒಳ್ಳೆ ಉದ್ದೇಶ ಇದ್ರೆ ಕೆಟ್ಟ ಉದ್ದೇಶ ಒಳ್ಳೆ ಉದ್ದೇಶ ಇದ್ರೆ ಬೆಂಕಿಲಿ ನಿಂತಿದ್ರು ಮಳೆ ಬಂದು ಕಾಪಾಡ್ಬಿಡುತ್ತೆ. ಅದೇ ಕೆಟ್ಟ ಉದ್ದೇಶ ಇದ್ರೆ ಮಳೆಯಲ್ಲಿ ನಿಂತಿದ್ರು ಸಿಡ್ಲು ಬಂದು ಹೊಡ್ಕೊಂಡು ಹೋಗ್ಬಿಡುತ್ತೆ. ರಕ್ತ ದೇಹದೊಳಗೆ ಹರಿದ್ರೆ ಸಂಬಂಧ, ಅದೇ ರಕ್ತ ಹೊರಗೆ ಹರಿಸಿದ್ರೆ ಕ್ರೌರ್ಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಆಗಲೇ ಹೇಳಿದ್ನಲ್ಲ ಸರ್, ರವಿ ಭೋಸ್ಲೆ ಅವರು ನನಗೆ ಆಟ ಬಿಟ್ಟು ಈ ಪಿಕ್ಚರ್ಗೆ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಇದೆ ಸರ್. ನೆಕ್ಸ್ಟ್ ಲೆವೆಲಲ್ಲಿ ಆರಾರು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಲೆವೆಲಲ್ಲಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿರೋ ಪ್ರಾಜೆಕ್ಟ್ ಇದು. ಆಮೇಲೆ ಅವ್ರ ವರ್ಕ್ ಅಂತೂ, ಅವ್ರ ಔಟ್ಪುಟ್ ಅಂತೂ, ಅವ್ರು ಕ್ಲಿಯರ್ ಆಗೋವರೆಗೂ ಆ ಔಟ್ಪುಟ್ ಆಚೆ ಬರಲ್ಲ. ಅವ್ರ ಮಿಕ್ಸಿಂಗ್ ಎಲ್ಲ ಮಾಡಿಸೋದು ಲಂಡನ್ ಈ ಥರ ಜಾಗಗಳಲ್ಲಿ. ಸೊ ಹಾಗಾಗಿ ಎಸ್ಪೆಷಲಿ ಫಿಲ್ಮ್ ಕ್ವಾಲಿಟಿ ನೋಡಿಬಿಟ್ಟು ಅವ್ರು ಇನ್ನೂ ಜಾಸ್ತಿ ಏನೇನು ಮಾಡಬೇಕು ಅಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸರ್, ನಮ್ಮ ಕನ್ನಡದವರು ಇವತ್ತು ಒಂದು ಬಾಲಿವುಡ್ ಅಲ್ಲಿ ತನಕ ಹೋಗಿದ್ದಾರೆ, ಅಲ್ಲಿ ತನಕ ಹೆಸರು ಮಾಡ್ತಾ ಇದ್ದಾರೆ, ಬೆಳೀತಿದ್ದಾರೆ ಅಂದರೆ ಬಹುಶಃ ನಾನು ಫಸ್ಟ್ ಪರ್ಸನ್, ನಾನು ಅದರಲ್ಲಿ ಖುಷಿ ಆಗ್ತಾ ಇರೋದು. ನನಗೆ ನಾನು ಬಹಳ ಖುಷಿ ಪಡ್ತೀನಿ. ಇದಿನ್ನೂ ಸ್ಯಾಂಪಲ್ ಸರ್, ಇದಿನ್ನೂ ಸ್ಯಾಂಪಲ್ ಸರ್, ಇನ್ನೂ ನೋಡ್ತೀರಾ ಸರ್ ಎಷ್ಟು ಮಟ್ಟಕ್ಕೆ ಇಂಡಸ್ಟ್ರಿ ಬೆಳೆಯುತ್ತೆ ಅಂತ. ನಾವೆಲ್ಲ ಅದನ್ನು ವಿಟ್ನೆಸ್ ಮಾಡ್ತೀವಿ. ಅಲ್ಲಿ ತನಕ ಹೋಗೋಕ್ಕೆ ನಮಗೆ ಬೇಕಾಗಿರೋದು ನಿಮ್ಗಳ ಸಪೋರ್ಟ್ ಅಷ್ಟೇ. ನೀವೆಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮಗೆ ಜೊತೆಗಿರ್ತೀರೋ, ಇದೆಲ್ಲ ಬರೀ ಟೀಸರ್ ಅಷ್ಟೇ ನೀವು ನೋಡ್ತಿರೋದು. ಇನ್ನು ಮುಂದಕ್ಕೆ ಇನ್ನೂ ಸಿನಿಮಾ ಇದೆ, ಇನ್ನೂ ಬೇಜಾನ ಕೆಲಸಗಳಿದೆ, ಇನ್ನೂ ಬೆಳೆಯೋದು ತುಂಬ ಇದೆ. ಸೊ ಮದಗಜ ವುಡ್ ಬಿ ಒನ್ ಆಫ್ ದ ಟ್ರಯಲ್ ಶೋಸ್, ಒಂದೊಳ್ಳೆ ಸಿನಿಮಾ ಅಂತ. ಇನ್ನೂ ತುಂಬ ಇದೆ. ಇವಾಗ ರವಿ ಬಸೂರ್ ಅಲ್ಲೆಲ್ಲ ಹೋಗಿದ್ದಾರೆ ಅಂದರೆ ಇನ್ನೂ ಬೆಳೀತಾರೆ, ಏನು ನೋಡಿಲ್ಲ, ಇನ್ನೂ ನೋಡೋದು ಬಹಳಷ್ಟು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇಷ್ಟಕ್ಕೆ ತೃಪ್ತಿ ಪಡೋದೇನು ಬೇಡ, ಸಾಧನೆ ಮಾಡೋಣ ಇನ್ನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.